ಬಟ್ 42 ಟೈಗರ್ಸ್ ಇದ್ದಾವೆ, 350 ತನಕ ಎಲಿಫೆಂಟ್ಸ್ ಇದ್ದಾವೆ. ನಲವತ್ತೆರಡು ಟೈಗರ್ಗಳನ್ನ ಒಟ್ಟಿಗೆ ನೋಡ್ಬೋದಂತೆ ಈ ಒಂದು ಪ್ಲೇಸ್ನಲ್ಲಿ. ಎಸ್, ಹೌದು, ನಾನು ಇವತ್ತು ಭದ್ರಾ ಹುಲಿ ಸಂರಕ್ಷಣಾ ಪ್ರದೇಶಕ್ಕೆ ಬಂದಿದ್ದೀನಿ. ಮುತ್ತೋಡಿ ಚಿಕ್ಕಮಗಳೂರಿನಿಂದ 21 ಕಿಲೋಮೀಟರ್ ದೂರದಲ್ಲಿರುವ ಈ ಒಂದು ಪ್ಲೇಸ್ಗೆ ನಾನು ಬಂದಿದ್ದೀನಿ. ಫ್ರೆಂಡ್ಸ್, ಯಾವುದೇ ಟೈಮ್ನಲ್ಲಿ ಆಗ್ಬೋದು, ಫಾರೆಸ್ಟ್ ಏರಿಯಾಗಳಿಗೆ ಬಂದರೆ ಇದೊಂದು ಇದನ್ನು ನೆನ್ಪಿಟ್ಕೊಳ್ಳಿ ನೀವು. ಕಾಡು ಪ್ರಾಣಿಗಳು ರಸ್ತೆನೇ ದಾಟ್ತಾ ಇರ್ತಾವಂತೆ, ಸಂಜೆ ಟೈಮ್ನಲ್ಲಿ ಆಗಿರ್ಬೋದು, ಡೇ ಟೈಮ್ನಲ್ಲಿ ಯಾವಾಗಲಿದ್ರೂ ಆಗ್ಬೋದು, ರಸ್ತೆಯನ್ನು ದಾಟ್ತಾ ಇರ್ತವೆ. ಸೊ ನಿಧಾನವಾಗಿ ಚಲಿಸಿ ಅಂತ ಒಂದು ನೋಟಿಸನ್ನು ಹಾಕಿದ್ದಾರೆ. ಅದನ್ನು ಬಿಟ್ಟರೆ ನೆಕ್ಸ್ಟ್ ನಿಮಗೆ ನೀವು ನೋಡ್ತಾ ಇರ್ಬೋದು ಆನೆ, ಬ್ಯೂಟಿಫುಲ್ ಆಗಿರೋದೊಂದು ಆನೆನ ಮಾಡಿದ್ದಾರೆ. ಪಕ್ಕದಲ್ಲಿ ಏನದು ಕೋಣ, ಹಾಂ ಕೋಣನ ರೆಡಿ ಮಾಡಿದ್ದಾರೆ, ಕೋಣನ, ಹಾಂ ಕೋಣ ಇರ್ಬೋದು. ಪಕ್ಕದಲ್ಲಿ ಆ ಕಡೆ ಒಂದು ಹುಲಿ ಇದೆ, ಬನ್ನಿ ಎಷ್ಟು ಹುಲಿಗಳಿದ್ದಾವೆ ನೋಡ್ಕೊಂಬರೋಣ. ನಿಮ್ಮ ಲಕ್ಕು, ನಿಮಗೆ ಸಿಕ್ಕಿದ್ರೆ ಕಂಪ್ಲೀಟ್ ಆಗಿ, ನನಗೆ ಸಿಕ್ಕಿದ್ರೆ ನಾನು ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ತೀನಿ. ನೀವು ನೋಡ್ತಾ ಇರೋದು ಇದು ಸ್ಟಾರ್ಟಿಂಗ್ ಬೋರ್ಡು, ಅಂದರೆ ಇಲ್ಲಿಂದ ಎಂಟ್ರೆನ್ಸು, ಇಲ್ಲಿಂದ ಎಂಟ್ರೆನ್ಸಿಂದ ಹೋದರೆ ಈ ಬೋರ್ಡಿಂದ ಒಳಗಡೆ 2 ಕಿಲೋಮೀಟರ್ ಒಳಗಡೆ ಆಗುತ್ತೆ. ಅಂದರೆ ಸಫಾರಿಗೆ ಏನೆಲ್ಲ ಆಫೀಸ್ ಎಲ್ಲ ಇದೆಯಲ್ಲ, ಅದು ಒಳಗಡೆ ಹೋಗಬೇಕು. ಅಲ್ಲ, ಇದಿಷ್ಟು ಫ್ರೀಯಾಗಿ ಓಡಾಡ್ತಾ ಇದೆಯಲ್ಲ, ಭಯ ಇಲ್ವಾ ಅದಕ್ಕೆ? ಇಲ್ಲ ಸಾಕಿರೋದ. ಸ್ನೇಹಿತರು, ಇವಾಗ ಏನು ನೋಡ್ತಾ ಇದ್ದೀರಾ, ಇದು ಸಫಾರಿ ಆಫೀಸ್ನ ಸ್ಟಾರ್ಟಿಂಗ್ ಬೋರ್ಡು. ಇಲ್ಲಿಂದ ಒಳಗಡೆ ನಮ್ಮ ಗಾಡಿಗಳನ್ನ ವೆಹಿಕಲ್ಗಳನ್ನ ಪಾರ್ಕಿಂಗ್ ಮಾಡಿ ಅಲ್ಲಿ ಟಿಕೆಟನ್ನು ಕೊಡ್ತಾರೆ. ಟಿಕೆಟನ್ನು ತೊಗೊಂಡು ಸಫಾರಿಗೆ ಹೋಗೋಂತಹ ವೆಹಿಕಲ್ಗಳು ಇರ್ತವೆ, ಅಂದರೆ ಜೀಪು ಮತ್ತು ಬಸ್ ಇದೆ, 3 ಜೀಪ್ ಇದೆ, ಒಂದು ಬಸ್ ಇದೆ. ಸೊ ಆ ಬಸ್ಗಳಲ್ಲಿ ಫುಲ್ಲು ಸೇಫ್ಟಿಯಾಗಿ ಅವ್ರ ಜೊತೆಯಲ್ಲಿ ಟ್ರಾವೆಲಿಂಗ್ನ ಮಾಡಬೇಕು. ಫುಲ್ ಎಂಟರ್ ಕಾಡನ್ನು ಸುತ್ತಿಸ್ತಾರೆ. ಇದು ಆಫೀಸು, ನೀವು ನೋಡ್ತಾ ಇರ್ಬೋದು ಅಲ್ಲಿ ಗ್ರೀನ್ ಕಲರ್ ಬಸ್ ನಿಂತಿದೆಯಲ್ಲ, ಅದೇ ಬಸ್ಸು. ಸ್ನೇಹಿತರೆ, ಗಮನಿಸ್ಬೋದು ಇಲ್ಲಿ ಜೀಪು ಮತ್ತು ಬಸ್ಸಿಗೆ ಎಷ್ಟೆಲ್ಲ ಪ್ರೈಸ್ಗಳಿರುತ್ತೆ, ಆ್ಯಂಡ್ ಭಾರತೀಯರಿಗೆ ವಿದೇಶದವರಿಗೆ ಎಷ್ಟಿರುತ್ತೆ, ಆಮೇಲೆ ಮಕ್ಕಳಿಗೆ ವಯಸ್ಕರಿಗೆ ಎಷ್ಟಿರುತ್ತೆ ಅಂತ ನೀವು ಗಮನಿಸ್ಬೋದು. ಇಲ್ವೇ ಇಲ್ಲ, ಇದು ವೈಲ್ಡ್ ಲೈಫ್ ಇದೆಯಾ? ಪ್ರತಿಯೊಂದು ಅನಿಮಲ್ಸಿಗೆ ಯಾವುದೇ ಫುಡ್ಡನ್ನು ಅಷ್ಟೇ ಹಾಕಂಗೆ ಇಲ್ಲ. ಟೈಮಿಂಗ್ಸ್ ಏನಿದೆ? ಟೈಮಿಂಗ್ಸು ಬೆಳಿಗ್ಗೆ ಮಾರ್ನಿಂಗ್ 6 ಗಂಟೆಗೆ ಇದೆ, 6 ಗಂಟೆಯಿಂದ 7:30 ಒಂದು ಟ್ರಿಪ್ಪು, ಸೆಕೆಂಡ್ 7:30 9 ಗಂಟೆಗೆ ಲಾಸ್ಟ್, ಮತ್ತು ಸಂಜೆ 3 ಗಂಟೆಗೆ 3 ಗಂಟೆ ಸ್ಟಾರ್ಟ್ ಆದರೆ ಮತ್ತೆ 4:30 ಸೆಕೆಂಡ್ ಟ್ರಿಪ್ ಇರುತ್ತೆ, 6 ಗಂಟೆಗೆ ಚೆಕ್ಔಟು ಅಂತಾರೆ. ಅನಿಮಲ್ ಸೈಟಿಂಗ್ಸ್ ಎಲ್ಲ ಲಕ್ಕಿ ಇರುತ್ತೆ ಸರ್. ಓಕೆ, 125,000 ಎಕರೆ ಜಾಗ. ಬಟ್ 42 ಟೈಗರ್ಸ್ ಇದ್ದಾವೆ, 350 ತನಕ ಎಲಿಫೆಂಟ್ಸ್ ಇದ್ದಾವೆ. ಓಕೆ, ಅನಿಮಲ್ಸ್ ಎಲ್ಲ ಸೈಟಿಂಗ್ಸ್ ಲಕ್ ಸರ್, ನ್ಯಾಚುರಲ್ ಫಾರೆಸ್ಟ್ ಇಲ್ಲಿ. ಮತ್ತೆ ಯಾವುದೇ ರೀತಿ ನೀವೇ ಮಾಂಸ ಹಾಕಲ್ಲ ತಗೊಂಡು? ಯಾವುದು ಫುಡ್ ಅಲ್ಲಿಗೆ ಹಾಕೋದಾಗ್ಲಿ ಬೇರೆ ಪ್ರತಿಯೊಂದು ಯಾವುದೂ ಇಲ್ಲ, ನ್ಯಾಚುರಲ್ ಆಗಿ ಹೆಂಗಿದೆ ಹಂಗೇನೆ. ಮತ್ತೆ ಸೈಲೆಂಟ್ ಆಗಿರಬೇಕು, ಅನಿಮಲ್ಸಿಗೆ ಚೇಷ್ಟೆ ಥರ ಮಾಡೋದಾಗಲಿ ಅವೆಲ್ಲ ಏನು ಮಾಡೋಂಗಿಲ್ಲ, ಪ್ಲಾಸ್ಟಿಕ್ ಹಾಕೋಂಗಿಲ್ಲ ಗಾಡಿಯಲ್ಲಿದ್ದರೆ ಏನೇ ಅಷ್ಟೇ, ಅನಿಮಲ್ಸಿಗೆ ಡಿಸ್ಟರ್ಬೆಂಟೇ ಮಾಡೋಂಗಿಲ್ಲ, ನ್ಯಾಚುರಲ್ ಫಾರೆಸ್ಟ್ ಆಗಿ ಆರಾಮ್ಸೆ ನೋಡ್ಕೊಂಡು ಆರಾಮ್ಸೆ ಬರಬೇಕು.
ಮತ್ತೆ ಪೀಕಾಕ್. Photo take Anna, where is it? Right here in the front, on this video. ಬಿಗಿದ
పల్నాల్ దేవుడు గుర్తుంటారు. హాయ్ సరే ಹತ್ತಿರ ಸರ್ ಅವಾಗ ಮೂರು ಸಾವಿರದ 450 ರೂಪಾಯಿ ರೂಪಾಯಿ ಓಕೆ ಓಕೆ ಸಿವಿಲೇನಾ ಇಂಟೀರಿಯರ್ ಅಂತ ಹೇಳಿದೆ ನಾನು.